ಓಕೆ. ಇವತ್ತು ನಮ್ಮ ಕಲ್ಬುರ್ಗಿಯಲ್ಲಿ ಇರುವಂತಹ ಜಿಪ್ಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ಚಿಕಿತ್ಸೆಗಾಗಿ ನಮ್ಮ ಸಂಸತ್ ಸದಸ್ಯರಾದಂತಹ ಉಮೇಶ್ ಜಾಧವ್ ಅವರು ಇವತ್ತು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನ ಅವರ ಒಂದು ಕುಶಲೋಪರಿಯನ್ನ ವಿಚಾರಿಸಕ್ಕೆ ಮತ್ತೆ ದಿವಸ ಅಧ್ಯಕ್ಷರು ಆಸ್ಪತ್ರೆಗೆ ಬಂದಿದ್ದಾರೆ. ಬೆಳಗ್ಗೆ ಇವತ್ತು ಏನು ಬಿಸಿಲಲ್ಲಿ ಬೆಳಗ್ಗೆಯಿಂದ ಸುಮಾರು 5 ಗಂಟೆ ಕಾಲ ನಡೆದಿತ್ತು. ಆ ಒಂದು ಹೋರಾಟದಲ್ಲಿ 5 ತಾಸು ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಬಿಸಿಲಲ್ಲಿ ನಮ್ಮೆಲ್ಲರನ್ನ ಕೂರಿಸ್ತಾರೆ. ಯಾವ ಅಧಿಕಾರಿಗಳು ಕೂಡ ಬಂದು ಈ ಒಂದು ಹೋರಾಟಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಜನರ ಏನು ಬೇಡಿಕೆ ಅದು ಕೇಳಕ್ಕೂ ಕೂಡ ಇವತ್ತು ಈ ಸೌಜನ್ಯ ಈ ಸರ್ಕಾರಕ್ಕೆ ಇರಲಿಲ್ಲ. ಈ ಬಿಸಿಲಲ್ಲಿ ಇವತ್ತು 5 ಗಂಟೆ ಕಾಲ ಕೂತು ಇವತ್ತು ಬಿಸಿಲಿನಿಂದ ಇವತ್ತು ಮತ್ತು ಅದರ ಜೊತೆಯಲ್ಲಿ ಆ ಒಂದು ಹೋರಾಟದಲ್ಲಿ ಇವತ್ತು ಪೊಲೀಸರು ಮತ್ತು ಸ್ವಲ್ಪ ಗಳ್ಳಾಟವನ್ನು ಮಾಡಿದ್ದಾಗಿ ಅಲ್ಲಿ ಒಂದು ಸ್ವಲ್ಪ ನೋಡುವುದರಿಂದ ಇವತ್ತು ಉಮೇಶ್ ಯಾದವ್ ಸಾಹೇಬರ ಒಂದು ಏನೋ ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಇವತ್ತು ನಮ್ಮ ವೈದ್ಯ ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಅಲ್ಲಿರುವಂತಹ ಅನೇಕ ಜನ ತಾಯ್ತರು ಕೂಡ ಸೈಕಲ್ ಕೂತಿದ್ರು, ಅವರಿಗೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಅವರಿಗೂ ಕೂಡ ಆ ಬಿಸಿಲಲ್ಲಿ ಇವತ್ತಿನ ದಿವಸ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗಿದೆ. ಆದರೆ ಯಾರಿಗೂ ಕೂಡ ಕನಿಕರ ಬರಲಿಲ್ಲ. ಇವತ್ತು ಕಾಂಗ್ರೆಸ್ನವರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಜನರು ಸತ್ರು ಪರವಾಗಿಲ್ಲ, ಇವತ್ತು ಚುನಾವಣೆಯೇ ಅವರಿಗೆ ಮುಖ್ಯ ಅಂತ ಹೇಳಿ ಒಪ್ಪಿಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಈ ಕಾಂಗ್ರೆಸ್ಸಿನ ಈ ದುರಾಡಳಿತ ಇವತ್ತು ಜನರು ಬೇಸತ್ತು ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಈಗ ವೀರಶೈವ ಲಿಂಗಾಯತ ಸಮಾಜ ಅಲ್ಲ, ಎಲ್ಲ ಇಡೀ ಹಿಂದೂ ಸಮಾಜದ ಪರಿಸ್ಥಿತಿ ಇದೇ ಥರ ಆಗ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲದಕ್ಕೂ ಕೂಡ ಇವತ್ತು ದಿವಸ ಹಿಂದೂ ಸಮಾಜನೇ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇಂಥದ್ರಲ್ಲಿ ಇವತ್ತು ನಮ್ಮ ಉಮೇಶ್ ಯಾದವ್ ಸಾಹೇಬರು ಕೂಡ ಅವರಿಗೂ ಚುನಾವಣೆ ಇತ್ತು, ಆದರೆ ಜನರ ಸಮಸ್ಯೆ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಅವ್ರ ರಸ್ತೆ ಕೂತಿದ್ದರು. ಅವರ ಆರೋಗ್ಯದಲ್ಲಿ ಇಷ್ಟೊಂದು ತೊಂದರೆ ಆಗ್ಬೇಕಂತಂದ್ರೆ ಅವರು ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೋದಾಗಿತ್ತು. ಆದರೆ ಚುನಾವಣೆ ಪ್ರಚಾರಕ್ಕಿಂತ ಇವತ್ತು ನನ್ನ ಜನರಿಗೆ ನ್ಯಾಯ ಒದಗಿಸಬೇಕಂತಾಗಿ ಅವರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಸಾಹೇಬರ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಅಂತ ಮಾತನ್ನೇ ವೈದ್ಯರು ಹೇಳಿದ್ದಾರೆ, ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಗಮನಿಸಿದ್ದಾರೆ. ಜನರು ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಇವತ್ತೇನು ನಮಗೆ ಈ ದುಸ್ಥಿತಿಗೆ ತೆರಳಿರುವಂತಹ ಕಾಂಗ್ರೆಸ್ಗೆ ಸರಿಯಾದಂತಹ ಬಿಂದುಗಳಲ್ಲಿ ನಮ್ಮ ಜಿಲ್ಲೆ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಬಯಸ್ತೇನೆ. ಇಡೀ ನಿನ್ನೆ ರಾತ್ರಿಯಿಂದ ಅದರ ಮಾಧ್ಯಮದಲ್ಲೂ ಕೂಡ ಆ ವಿಡಿಯೋಗಳಿಂದ ಯಾವ ರೀತಿ ದುಷ್ಕರ್ಮಿಗಳು ಬಂದು ಅವರಿಗೆ ಹೆದರಿಕೆಯನ್ನು ಹಾಕಿದ್ದಾರೆ, ಅಲ್ಲಿ ಬೈಕ್ಗಳನ್ನ ಮಾಡಿದ್ದಾರೆ, ಅವ್ರ ಮನೆಯಲ್ಲಿ ಹೋಗಿ ಅಲ್ಲಿ ಬೆದರಿಕೆ ಹಾಕಿದ್ದಾರೆ, ಆ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ಬಂದಿದೆ ಮಾಧ್ಯಮದಲ್ಲಿ. ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇವತ್ತು ಯಾವುದೇ ಪೊಲೀಸರಲ್ಲಿ ಹೋಗಲಿಲ್ಲ, ಜನರಿಗೆ ರಕ್ಷಣೆ ಕೊಡಲಿಲ್ಲ. ಇದು ನಿನ್ನೆ ರಾತ್ರಿಯಿಂದ ಆಗಿರುವಂತಹ ಘಟನೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಇವತ್ತು ಯಾವುದೇ ಕ್ರಮ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ಜನರಿಗೆ ಆತಂಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜನರು ಇದ್ದಾರೆ. ಜನರಿಗೆ ಇವತ್ತಿನ ದಿವಸ ಏನ್ ಬೇಕಾಗಿದೆ ಅಂತಂದ್ರೆ ಒಂದು ಒಳ್ಳೆ ಅವರಿಗೆ ಸುರಕ್ಷತೆ ನೀಡುವಂತ ಸರ್ಕಾರ ಮತ್ತು ಒಳ್ಳೆ ಒಂದು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ನೀತಿಯಾದಂತ ಸರ್ಕಾರ ಬೇಕು. ಅಂತದ್ರಲ್ಲಿ ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ದಾರೆ, ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿ ಭಯದಿಂದ ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿ ಹೊರಟಿದ್ದಾರೆ. ಹೊರತಾಗಿ ಜನರಿಗೆ ಯಾವುದೇ ಸುರಕ್ಷತೆಯನ್ನ ಇವತ್ತಿನ ದಿವಸ ನೀಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮ ಅಧ್ಯಕ್ಷರು ಮಾತಾಡ ಪ್ರಕಾರ ಅವರಿಗೆ ಬೇಲ್ ಸಿಕ್ಕಿದೆ. ಆ ಬೇಲ್ ಸಿಕ್ಕಿ ಇವತ್ತು ಅವ್ರ ಮನೆ ಮುಟ್ಟಕ್ಕಿಂತ ಮುಂಚೆನೆ ಒಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆ ಊರ ಹೋಗಿ ಅವ್ರ ಮನೆ ಆಜುಬಾಜು ಪಕ್ಕ 15 ಜನ ಹೋಗಿ ತಮ್ಮ ಹತ್ರ ವಿಡಿಯೋ ಶೇರ್ ಮಾಡಿದ್ರು. ಜನ ಹೊಡೆದಿದ್ದಾರೆ, ಬೈಕ್ ಸುತ್ತಿದ್ದಾರೆ, ಕಾರ್ ಮಾಡಿ ಹೊಡೆದಿದ್ದಾರೆ. ಮತ್ತು ನಾವು ಕೇಳೋದು ಬಯಸೋ ಈಗ ನಿಮ್ಮ ಸಂವಿಧಾನ ಅವ್ರಿಗಿನ್ನ ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ಲಿಂಗಾಯತ್ ಸಮಾಜದ ಆಜುಬಾಜು ಇದ್ದರೆ ಎಲ್ಲರೂ ಅವ್ರು ಸಿಕ್ಕಾಪಟ್ಟೆ ಬರೋರು ಅಂತ ಹೇಳಿ ಇವತ್ತು ನಾವು ಸ್ಟ್ರೈಕ್ ಕೊಟ್ಕೊಂಡಿದ್ದೆವು. ಆ ಸ್ಟ್ರೈಕ್ನಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಈ ಸೈಡ್ ಆ ಮಂದಿರಿಂದ ಬ್ಲಾಕ್ ಮಾಡಿದ್ದಾರೆ, ಜೋಗಿ ಬಂದರಿಂದ ಬ್ಲಾಕ್ ಮಾಡಿ ಅಲ್ಲಿ ಉಮೇಶ್ ಯಾದವ್ ಅತ್ತೆ ಹೋದ್ರು
ರಾಮ ಮಂದಿರದ ಹತ್ರ ಬಂದಾರ ಅಂತ ಕೇಳಿ ವಾಕ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಪೊಲೀಸರು 15 ಮಿನಿಟ್ ಒಂದ ಧಕ್ಕಾಮುಕ್ಕಿ ಆಯ್ತು. ಆಗಿ ಉಮೇಶ್ ಜಾಧವ್ ಅವರು ಅವಾಗ ಫ್ರೆಂಟ್ ಆಗಿ ಜೋಶ್ ಆಗಿ ಬಿದ್ದರು. ಬಿದ್ದಮ್ಯಾಗ 30 ಮಿನಿಟ್ಸ್ ಆಗ್ಬೇನಿ ಆಂಬ್ಯುಲೆನ್ಸ್ ಬಂತು. ಇಲ್ಲಿ ನಮ್ಗೇನು ಅರ್ಥ ಆಗ್ತಾರಿಲ್ಲ, ಕಾಂಗ್ರೆಸ್ ಅವ್ರು ಏನ್ ಮಾಡ್ಬೇಕಂತ ಇದ್ದಾರೆ, ಉಮೇಶ್ ಜಾಧವ್ ಅವ್ರ ಜೀವಾಗಿ ಬಂದು ಹೋಗ್ಬೇಕಂತಾರ, ಏನ್ ಮಾಡ್ಬೇಕಂತಾರ, ಅವರಲ್ಲಿ ಜನ ಲಿಂಗಾಯತ್ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಅದು ಕೇಳಕ್ ಬಂದ್ರು. ಕರ್ನಾಟಕ ನೋಡ್ಬೋದು ವಿಶೇಷ ಆಗಿ ಕಲಬುರಗಿನಾಗ ಹೈಯೆಸ್ಟ್ ಗುಂಡಾಗರ್ಜಿ ರೌಡಿ ಶಿಖರ್ ಅಂತ ನೀವು ನೋಡ್ಬೋದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಜ್ ಮ್ಯಾಗ ನಮ್ಮ ಮನೆಗೆಲ್ಲ ಮಾತಾಡಿದಾಗ ಅವ್ರು ಸಂಘಟಿದವರು ಅಷ್ಟು ಜರ್ರೆ ನಮ್ಮ ಅವ್ರಿಗೆ ತೋಟ ಇದು ಮಾಡ್ತಾ ಇದ್ದಾರೆ. ಈ ತಾನೇ ಪೂರಾ ಕಲಬುರಗಿನಾಗ ಎಲೆಕ್ಷನ್ಗೋಸ್ಕರ ಎಲ್ಲ ಕಡೆ ಹೋಗಿ ಮುಖ್ಯ ಹಾಕ್ತಾ ಇದ್ದಾರೆ. ನೀವು ಹೊರಗೆ ಬಂದು ವೋಟ್ ಮಾಡೋಂಗಿಲ್ಲ, ಅದು ಮಾಡೋಂಗಿಲ್ಲ ಅಂತಂತಂದೇಳಿ ಇವತ್ತು ದಿವಸ ನಿಮ್ಮ ವೇದಿ ಮುಖಾಂತರ ಹೇಳಕ್ ಬೇಕು. ನಮ್ಮ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಯಾರು ಅಂಜ ಜರುಗುತ್ತಿಲ್ಲ. ಇದೇ ಥರ ಮತ್ತೊಮ್ಮೆ ಯಾರೇ ನಿಮ್ಮ ಗಲ್ಲಿ ನಿಮ್ಮ ವಾರ್ಡ ನಿಮ್ಮ ಹಳ್ಳಿಗೆ ಹುಟ್ಟು ಅಂತಂತಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಬಂದಾಗಿ ಅವ್ರಿಗೆ ಗೆರೋ ಮಾಡಿ ಅವ್ರಿಗೆ ಕೈಕಾಲು ಉಳಿಬೇಕು, ಅವ್ರಿಗೆ ಪಾಠ ಕಲಿಸ್ಬೇಕಂತಂದ್ರೆ ಎಚ್ಚರಿಕೆ ಕೊಡ್ತೀನಿ. ಹಿಂದೂ ಕಾರ್ಯಕರ್ತರು ನಿಮ್ಗೆ ಹೇಳಕ್ ಬಯಸ್ತೀನಿ ಅಂತ ಅವ್ರಿಗೆ ಯಾರು ಹೆದರ್ಬೇಡ್ರಿ, ನಿಮ್ಮ ಸಂಘಟನೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಬೇಕು.